ಗೆಳೆಯರೇ ನಮಸ್ತೆ, ನನ್ನ ಚಾನೆಲ್ಗೆ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮಹೀಂದ್ರಾ ಮೋಜೋ ಈ ಒಂದು ಬೈಕ್ನ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲೈಕನನ್ನು ಕ್ಲಿಕ್ ಮಾಡಿ ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ತಲುಪ್ತವೆ. ಮಹೀಂದ್ರಾ ಮೋಜೋ ಈ ಒಂದು ಹೆಸರು ಕೇಳಿದ ತಕ್ಷಣ ರೈಡರ್ಗಳಿಗೆ ತಟ್ ಅಂತ ನೆನಪಾಗೋದು ಒಳ್ಳೆ ಟೂರಿಂಗ್ ಮಿಷಿನ್ ಅಲ್ವಾ ಗುರು? ಅಷ್ಟೇ, ಟೂರಿಂಗಿಗೆ ಹೇಳಿ ಮಾಡಿಸಿದ ಬೈಕ್ ಇದಾಗಿರುತ್ತೆ. ನಿಜ ಹೇಳ್ತೀನಿ ಕೇಳಿ, ಈ ಒಂದು ಬೈಕ್ನ ತೊಗೊಂಡು ನೀವು ಸಿಟಿಲೇ ಸುತ್ತಾಡ್ತೀನಿ ಅಂತಂದರೆ ಈ ಒಂದು ಬೈಕ್ನ ತೊಗೊಳ್ದೆ ಸ್ಪ್ಲೆಂಡರ್ನ ತೊಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಈ ಬೈಕ್ನ ತೊಗೊಂಡು ಸಿಟಿಲಿ ಸುತ್ತಾಡಬೇಡಿ, ದೂರ ದೂರಿಗೆ ಹೆಚ್ಚೆಚ್ಚು ಪಯಣ ಬೆಳೆಸಿ, ಹಾಗೂ ಲೇ ಲಡಾಕ್ ಇಂಥ ಒಂದು ಲಾಂಗ್ ಟೂರ್ನ ಈ ಒಂದು ಬೈಕ್ನಲ್ಲಿ ಮಾಡಿ, ಇಲ್ಲ ಅಂತಂದರೆ ಈ ಬೈಕ್ನ ತೊಗೊಳಕ್ಕೆ ಹೋಗಬೇಡಿ. ಇನ್ನು ಈ ಬೈಕ್ ನಮಗೆ ಇದೊಂದೇ ವೇರಿಯಂಟ್ನಲ್ಲಿ ಸಿಕ್ಕಿದ್ರು ಬೇರೆ ಬೇರೆ ಪ್ರೈಸ್ನ ಕೊಡಬೇಕಾಗುತ್ತೆ. ಬೇರೆ ಬೇರೆ ಕಲರ್ ಬೈಕ್ಗಳಿಗೆ ಒಂದೊಂದು ಕಲರ್ಗೂ ಒಂದೊಂದು ಥರದ ಪ್ರೈಸ್ ಇರುತ್ತೆ. ಈ ಒಂದು ಬೈಕ್ ನಾಲ್ಕು ಕಲರ್ನಲ್ಲಿ ನಮಗೆ ಸಿಗುತ್ತೆ. ಯಾವ್ಯಾವುದು ಅಂತ ನಾವು ನೋಡೋದಾದರೆ ರೆಡ್, ಹಾಗೂ ಇನ್ನೊಂದು ರೂಬಿ ರೆಡ್ ಅಂತ ಇರುತ್ತೆ, ಬ್ಲ್ಯಾಕ್, ಬ್ಲ್ಯಾಕ್ ಪರ್ಲ್, ಈ ರೀತಿಯಾಗಿ ನಾಲ್ಕು ಕಲರ್ನಲ್ಲಿ ಈ ಒಂದು ಬೈಕ್ ನಮಗೆ ಸಿಗುತ್ತೆ. ಇನ್ನು ಈ ಬೈಕ್ನ ಇನ್ನೊಂದು ಸ್ಪೆಷಲ್ ಏನಂತಂದರೆ ಈ ಬೈಕ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತಲೇ ಹೇಳ್ಬೋದು. ಈ ಬೈಕ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಹೇಗಿದೆ ನೋಡಿ, ಸೆಮಿ ಡಿಜಿಟಲ್ನಲ್ಲಿ ನಮಗೆ ಸಿಕ್ಕಿದ್ರೂ ಕೂಡ ಆ ಒಂದು ಟ್ಯಾಕೋಮೀಟರ್ನ ಲೈಟ್ಗಳು ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ. ಇನ್ನು ಈ ಬೈಕ್ನ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನನ್ನು ನಾವು ನೋಡೋದಾದರೆ ಬಿಲ್ಡ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಫ್ಯೂಲ್ ಟ್ಯಾಂಕ್ನ ನಾವು ಮೆಟಲ್ನ ನೋಡ್ಬೋದಾಗಿರುತ್ತೆ. ಫೈಬರ್ನ ನಾವೆಲ್ಲೂ ಜಾಸ್ತಿ ನೋಡೋಕ್ಕಾಗೋದಿಲ್ಲ. ಫೈಬರ್ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿದ್ದಾರೆ ಅನ್ಬೋದು ಈ ಒಂದು ಬೈಕ್ನಲ್ಲಿ. ಹಾಗೂ ಈ ಬೈಕ್ನ ಹೆಡ್ ಲೈಟ್ ಏನು ನೋಡ್ತಾ ಇದ್ದೀರಾ, ಹೆಡ್ ಲೈಟ್ ಅಂತೂ ಹೆವಿ ವೇಟ್ ಇದೆ ಅಂತಲೇ ಹೇಳ್ಬೋದು. ಈ ಬೈಕೇ ವೇಟ್ ಇರುತ್ತೆ, ಅದರಲ್ಲಿ ಹೆಡ್ ಲೈಟೇ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿನ ವೇಟನ್ನು ಹೊಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೂ ನೋಡೋದಕ್ಕೆ ಆಕರ್ಷಕವಾಗಿದೆ, ಅಂತಂದರೆ ಯಾವುದೋ ಬೆಕ್ಕು ನೋಡ್ತಿರೋ ಆಗಿದೆ ದೃಷ್ಟಿಸಿ ನೋಡಿದ್ರೆ ನಿಮಗಾಗಿ ಅನಿಸುತ್ತೆ. ಇನ್ನು ಈ ಬೈಕ್ನ ಇಂಜಿನ್ ಬಗ್ಗೆ ಮಾತಾಡೋದಾದರೆ 249.72 ಸಿ ಸಿಯ ಇಂಜಿನ್ ಇದಾಗಿರುತ್ತೆ. ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಫೋರ್ ಸ್ಟ್ರೋಕ್ ಫೋರ್ ವ್ಯಾಲ್ DOHC FI ಇಂಜಿನ್ ಇದಾಗಿದ್ದು 25.35 BHP 7300 RPM 25.96 Nm ಟಾರ್ಕ್ 6000 RPM ಓಡ್ತಾ ಇರುತ್ತೆ. ಇನ್ನು 6-speed ಗೇರ್ಬಾಕ್ಸ್ನ ಈ ಒಂದು ಬೈಕ್ನಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಈ ಬೈಕ್ನ ಚಾಸಿಸ್ನ ವಿಚಾರಕ್ಕೆ ಬರೋದಾದರೆ ಟ್ವಿನ್ ಟ್ಯೂಬ್ ಎಕ್ಸ್ಪೋಸ್ಡ್ ಫ್ರೇಮ್ ಚಾಸಿಸ್ನ ನಾವು ನೋಡ್ಬೋದಾಗಿರುತ್ತೆ. ಸಸ್ಪೆನ್ಷನ್ ವಿಚಾರಕ್ಕೆ ಬರೋದಾದರೆ ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಆಗಿರುತ್ತೆ, ರೇರ್ ಗ್ಯಾಸ್ ಚಾರ್ಜ್ಡ್ ಮೋನೋಶಾಕ್ ಅಬ್ಸರ್ ಆಗಿರುತ್ತೆ. ಇನ್ನು ಈ ಬೈಕ್ನ ಟೈರ್ನ ವಿಚಾರಕ್ಕೆ ಬರೋದಾದರೆ ಟ್ಯೂಬ್ಲೆಸ್ ಟೈರ್ಗಳಾಗಿರುತ್ತೆ. ಫ್ರಂಟ್ ಮತ್ತು ರೇರ್ ಒಳ್ಳೆ ಟೈರ್ಗಳಂತ ಹೇಳ್ಬೋದು, ಫ್ಯಾಟಿ ಟೈರ್ಗಳಾಗಿರುತ್ತೆ. ಫ್ರಂಟ್ 110 section ಟೈರ್ ಆದರೆ ರೇರ್ 140 section ಟೈರ್ ಆಗಿರುತ್ತೆ. 110x70 17 inch ಫ್ರಂಟ್ ಟೈರ್ ಆದರೆ 140x70 17 inch ರೇರ್ ಟೈರ್ ಆಗಿರುತ್ತೆ. ರೋಡ್ ಗ್ರಿಪ್ಗಂತೂ ಒಳ್ಳೆಯ ಟೈರ್ಗಳಂತಲೇ ಹೇಳ್ಬೋದು. ಇನ್ನು ಈ ಬೈಕ್ನ ಬ್ರೇಕ್ನ ವಿಚಾರಕ್ಕೆ ಬರೋದಾದರೆ ಫ್ರಂಟ್ ಮತ್ತು ರೇರ್ ಎರಡೂ ಕಡೆ ಡಿಸ್ಕ್ ಬ್ರೇಕ್ಗಳನ್ನ ನಾವು ನೋಡ್ಬೋದು. ಫ್ರಂಟ್ 320mm ಡಿಸ್ಕ್ ಬ್ರೇಕ್ ಆಗಿರುತ್ತೆ, ರೇರ್ 240mm ಡಿಸ್ಕ್ ಬ್ರೇಕ್ ಆಗಿರುತ್ತೆ. ಫ್ರಂಟ್ ಮತ್ತು ರೇರ್ ಎರಡೂ ಕಡೆ ABSನ ನಾವು ನೋಡ್ಬೋದು. ಡ್ಯೂಲ್ ಚಾನಲ್ ABS ಬೈಕ್ ಆಗಿರುತ್ತೆ. ಫ್ರಂಟ್ ಮತ್ತು ರೇರ್ ಎರಡೂ ಕಡೆ ABS ಕಾರ್ಯನಿರ್ವಹಿಸುತ್ತೆ. ಇನ್ನು ಈ ಬೈಕ್ನ ಸೀಟ್ ಡಿಸೈನನ್ನು ನಾವು ನೋಡ್ಬೋದು. ಸಿಂಗಲ್ ಸೀಟ್ ಡಿಸೈನ್ ಆಗಿರುತ್ತೆ, ರೈಡರ್ಗೆ ಒಳ್ಳೆಯ ಕಂಫರ್ಟನ್ನು ಕೊಟ್ಟರೆ ಪಿಲಿಯನ್ಗೆ ಸ್ವಲ್ಪ ಕಂಫರ್ಟ್ ಕಡಿಮೆನೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಅತಿ ಹಾರ್ಡು ಇಲ್ಲದ, ಅತಿ ಸಾಫ್ಟು ಇಲ್ಲದ ಸೀಟ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಈ ಬೈಕ್ನ ಸೀಟ್ ಹೈಟ್ ಬಂದು 830mm ಇರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ 165mm ಇರುತ್ತೆ. 165 ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಸ್ವಲ್ಪ ಜಾಸ್ತಿ ಇರಬೇಕಿತ್ತು, ಯಾಕಂದರೆ ಟೂರಿಂಗ್ ಬೈಕ್ ಇದು, ಹಾಗಾಗಿ ಇನ್ನು ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇದನ್ನಂತೂ ಹೇಳಲೇಬೇಕು, ಈಗ ಹೇಳಕ್ಕೆ ಬರ್ತಾ ಇದ್ದೀನಿ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ 21 liter ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿಯನ್ನು ಯಾವ ಬೈಕಲ್ಲೂ ನಾನು ನೋಡಿಲ್ಲ. ಈ ಒಂದು ಬೈಕ್ನಲ್ಲಿ 21 liter ಇರುತ್ತೆ. ಟೂರಿಂಗ್ ಮಾಡೋರಿಗೆ ಫ್ಯೂಲ್ನ ತೊಂದರೆನೇ ಬರೋದಿಲ್ಲ, ಯಾಕಂದರೆ ಒಂದು ಸಲ ಫ್ಯೂಲ್ನ ಫಿಲ್ ಮಾಡಿದ್ರೆ ಸಾಕು, ಪ್ರತಿ ಲೀಟರ್ಗೆ 30 kilometer ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಒಂದು ಬೈಕ್ನಲ್ಲಿ 30 kilometer ಅಂತ ಅಂದ್ಕೊಂಡ್ರು 630 kilometer ಓಡಿಸ್ಬೋದು. ಒಂದು ಸಲ ಫ್ಯೂಲ್ನ ಫಿಲ್ ಮಾಡಿದ್ರೆ 630 kilometer ಓಡಿಸ್ಬೋದು. ಇನ್ನು ಈ ಬೈಕ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ನಾವು ನೋಡೋದಾದರೆ ಸೆಮಿ ಡಿಜಿಟಲ್ನಲ್ಲಿ ನಮಗೆ ಈ ಒಂದು ಬೈಕ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ. ಟ್ಯಾಕೋಮೀಟರ್ ನಮಗೆ ಅನಲಾಗ್ ಸಿಸ್ಟಮ್ನಲ್ಲಿ ಸಿಗುತ್ತೆ, ಸ್ಪೀಡೋಮೀಟರ್ ಡಿಜಿಟಲ್ನಲ್ಲಿ ಸಿಗುತ್ತೆ, ಕ್ಲಾಕ್ Trip 1 Trip 2 ಮತ್ತು ಟಾಪ್ ಸ್ಪೀಡ್ ರೆಕಾರ್ಡ್, ಈ ರೀತಿಯಾಗಿ ಮಾಹಿತಿಗಳು ನಮಗೆ ಡಿಜಿಟಲ್ನಲ್ಲಿ ಸಿಗುತ್ತೆ. ಇನ್ನು ಈ ಬೈಕ್ನ ಲೈಟ್ನ ವಿಚಾರಕ್ಕೆ ಬರೋದಾದರೆ 12V 9AH ಕೆಪಾಸಿಟಿಯ ಬ್ಯಾಟ್ರಿ ನಮಗೆ ಈ ಒಂದು ಬೈಕ್ನಲ್ಲಿ ಸಿಗುತ್ತೆ. ಹೆಡ್ ಲೈಟ್ ಆಲೋಜನ್ ಆಗಿರುತ್ತೆ, ಟೇಲ್ ಲೈಟ್ LED ಆಗಿರುತ್ತೆ, ಇಂಡಿಕೇಟರ್ಗಳು ಬಲ್ಪ್ ಆಗಿರುತ್ತೆ. ಇನ್ನು ಈ ಒಂದು ಬೈಕ್ನ ಎಕ್ಸ್ಶೋರೂಮ್ ಪ್ರೈಸ್ ಏನಿರುತ್ತೆ ಅಂತ ನಾವು ನೋಡೋದಾದರೆ 2 lakh to 11 lakh ತನಕ ಈ ಒಂದು ಬೈಕ್ನ ಎಕ್ಸ್ಶೋರೂಮ್ ಪ್ರೈಸ್ ಇರುತ್ತೆ. 2 lakh ಯಾಕೆ ಸ್ಟಾರ್ಟ್ ಆಗುತ್ತೆ ಅಂತ ನಾವು ನೋಡೋದಾದರೆ ಒಂದೊಂದು ಕಲರ್ಗೂ ಒಂದೊಂದು ಥರದ ಪ್ರೈಸ್ ಇರುತ್ತೆ, ಹಾಗಾಗಿ 2 lakh ಈ ಒಂದು ಬೈಕ್ನ ಬೆಲೆ ಪ್ರಾರಂಭ ಆಗುತ್ತೆ. ಆನ್ ರೋಡ್ ಪ್ರೈಸ್ನ ನಾವು ನೋಡೋದಾದರೆ 2 lakh 50 thousand 2 lakh 60 thousand ಆನ್ ರೋಡ್ ಪ್ರೈಸ್ ಇರುತ್ತೆ.
ಇಷ್ಟೊತ್ತು ಈ ಒಂದು ಬೈಕ್ನ ಫೀಚರ್ಸ್ ನೋಡಿದಾಯ್ತು, ಸ್ಪೆಸಿಫಿಕೇಶನ್ ನೋಡಿದಾಯ್ತು, ಬೆಲೆ ಎಷ್ಟು ಅಂತ ತಿಳ್ಕೊಂಡಿದ್ದು ಆಯಿತು. ಇನ್ನು ಈ ಒಂದು ಬೈಕ್ನ ರೈಡಿಂಗ್ ಅನುಭವ ಹೇಗಿರುತ್ತೆ ಅದನ್ನು ಕೂಡ ತಿಳ್ಕೊಳ್ಳೋಣ, ಬನ್ನಿ. ಮೋಜೋ ಈ ಒಂದು ಬೈಕ್ನ ಓಡಿಸೋಣ. 300 ABS DS6 ಪರ್ಸನ್ ಬೈಕ್ ಇದು. ಆನಾಗಿದೆ, ಹೆವಿ ಇದೆ ಬೈಕ್. ನಿಮ್ಗೆ ಹೆವಿ ಅನ್ಸುತ್ತೆ, ನನಗೆ 5'11" ಇದ್ದೀನಿ. ಕರೆಕ್ಟಾಗಿ ನಾನು ಕಂಫರ್ಟಾಗಿ ಕುತ್ಕೋಬೋದು, ಆದರೆ ನನಗೆ ಕಾಲುಗಳೆಲ್ಲ ನೆಲಕ್ಕೆ ಟಚ್ ಆಗುತ್ತೆ ಕ್ಲೀನಾಗಿ. ಓಡ್ತಾನೆ, ಕನೆಕ್ಟ್ ಆಗಿಲ್ಲ. ಈ ಮೋಜೋ ಜಾವೋ ಬೈಕ್ಗಳಿಗೆ ಏನಂದ್ರೆ ಸ್ಟಾರ್ಟ್ ಮಾಡಬೇಕಾದ್ರೆ ಎಕ್ಸಲೇಟರ್ ಕೊಡಬಾರ್ದು. ನಾವು ಬೇರೆ ಬೈಕ್ಗಳೆಲ್ಲ ಕೊಟ್ಟು 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 ಎಕ್ಸಲೇಟರ್ ಕೊಡ್ತೀವಿ. ಎಕ್ಸಲೇಟರ್ ಕೊಟ್ಟರೆ ಅದು ಆನ್ ಆಗಲ್ಲ, ಸುಮ್ಮನೆ ಟಚ್ ಮಾಡಿ ಸಾಕು ಸೆಲ್ಫ್ನ, ಆನ್ ಆಗುತ್ತೆ. ನಿಮಗೆ ಒಳ್ಳೆ ಇನಿಷಿಯಲ್ ಪಿಕಪ್ ಸಿಗುತ್ತೆ ಈ ಒಂದು ಬೈಕಲ್ಲಿ. ಹೆವಿ ಇದೆ ಬೈಕ್ ಇದು, ಹಾಗಾಗಿ ಜಾವ ಇಷ್ಟ ಆಗ್ಬಿಡುತ್ತೆ. ಇದಕ್ಕಿಂತ ಚೆನ್ನಾಗಿ ಜಾವ ಬೈಕ್ಗಳನ್ನ ಹ್ಯಾಂಡಲ್ ಮಾಡ್ಬೋದು. ಇದಕ್ಕಿಂತ ಬೆಟರ್ ಜಾವ ಬೈಕ್ಗಳನ್ನ ಹ್ಯಾಂಡಲ್ ಮಾಡ್ಬೋದು. ಇದೊಂದು ಸ್ವಲ್ಪ ಫುಟ್ ಅಂದ್ರೆ ಕೆಳಗಡೆ ಶಾರ್ಟ್ ಹೈಟ್ ಇರೋರಿಗೆ, ಶಾರ್ಟ್ ಹೈಟ್ ಇರೋರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಕಸ್ಮಾತ್ ಈ ರೀತಿ ನಿಂತಾಗ. ಜಾವ ಕ್ಲಾಸಿಕ್ ಜಾವ 42 ಲಿ ಆ ತರ ನಮ್ಗೇನು ಅನ್ಸಲ್ಲ. ಈ ಒಂದು ಬೈಕ್ ನ ಪರ್ಪಸ್ಸೇ ಟೂರಿಂಗ್ ಪರ್ಪಸ್. ಟೂರಿಂಗ್ ಹೋಗೋದಕ್ಕೆ ತುಂಬಾ ಸೂಕ್ತವಾದ ಬೈಕ್ ಇದು. ಹ್ಯಾಂಡ್ಲಿಂಗ್ ಕೂಡ ಚೆನ್ನಾಗಿ ಮಾಡ್ಬೋದು. ಬ್ರೇಕಿಂಗ್ ಕೆಪಾಸಿಟಿ ನೀವೇ ನೋಡಿದ್ರಿ, ತುಂಬಾ ಚೆನ್ನಾಗಿದೆ. ಆದ್ರೂ ನನಗೆ ಜಾವ ಓಡಿಸಿದಷ್ಟು 42 ಓಡಿಸಿದಷ್ಟು ಯಾವುದು ಖುಷಿ ಕೊಟ್ಟಿಲ್ಲ. ಜಾವ ಕ್ಲಾಸಿಕ್ 42 ಈ ಎರಡು ಬೈಕ್ ತುಂಬಾ ಇಷ್ಟ ಆಗೋಯ್ತು. ಆಕ್ಸಲರೇಷನ್ ಅಂತೂ ಚಿಂದಿ. ಬ್ರೇಕಿಂಗ್ ಕೆಪಾಸಿಟಿ ಕೇಳಲೇಬೇಡಿ, 26 BHP. ಈಗ 27 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ವೇಟ್ ಸ್ವಲ್ಪ ಜಾಸ್ತಿನೇ ಇದೆ, ಹಾಗಾಗಿ ವೇಟ್ ಸ್ವಲ್ಪ ಕಡಿಮೆ ಇರಬೇಕಿತ್ತು. ಬೆಂಗಳೂರಿನ ಟ್ರಾಫಿಕ್ ಇದೊಂದು ಇಷ್ಟ ಆಗಲ್ಲ ಗುರು ನನಗೆ. ಬೆಂಗಳೂರಲ್ಲಿ ಮಿರರ್ ವಿಸಿಬಿಲಿಟಿ ಏನಿದೆ ಓಕೆ, ಪರವಾಗಿಲ್ಲ. ಓವರ್ಆಲ್ ಬೈಕ್ ತುಂಬಾ ಚೆನ್ನಾಗಿದೆ. ಹೈಟ್ ಇರೋರಿಗೆ, ಮಿಡ್ ಹೈಟ್ ಇರೋರಿಗೆ ತುಂಬಾ ಚೆನ್ನಾಗಿದೆ. ಶಾರ್ಟ್ ಹೈಟ್ ಇರೋರಿಗೆ ನಾನು ಪ್ರಿಫರ್ ಮಾಡೋದು ಜಾವಾ 42 ಜಾವಾ ಕ್ಲಾಸಿಕ್. ಇವೆರಡು ಬೈಕು ಶಾರ್ಟ್ ಹೈಟ್ ಇರೋರಿಗೆ ತುಂಬಾ ಸೂಕ್ತ, ಒಳ್ಳೆ ಕಂಫರ್ಟ್ ಇರುತ್ತೆ. ಇದಕ್ಕಿಂತ ಚೆನ್ನಾಗಿ ನುಗ್ಗುತ್ತೆ ಬೈಕ್. ಬೈಕ್ ತುಂಬಾ ಚೆನ್ನಾಗಿದೆ, ಆದ್ರೂ ನನಗೆ ಜಾವಾ ತುಂಬಾ ಇಷ್ಟ ಆಯ್ತು.